ಝಣ ಝಣ ಕಾಂಚಣ ಅಲ್ವೇ ಝಣ ಝಣ ಗುಡ್ತಾ ಇರಬೇಕು ನಮ್ಮ ಕಿಸೆಯಲ್ಲಿ ಯಾವತ್ತೂ ಕೂಡ ಪರ್ಸ್ ಕಾಲಿನೇ ಆಗ್ಬಾರ್ದು ಲಕ್ಷ್ಮಿಯನ್ನ ಲಾಕ್ ಆಗಿರಬೇಕು ಈ ಕಡೆ ಬರುತ್ತೆ ಈ ಕಡೆಯಿಂದ ಕೈ ಎತ್ತಿ ನೊಬ್ರಿಗೆ ಕೊಡ್ತೀರಿ ಖಂಡಿತವಾಗಿಯೂ ಆ ರೀತಿ ಮಾಡಬೇಡಿ ಪ್ರೀ

ಹಸ್ತೈ ಪ್ರವಾಲ ಪ್ರಭಾಂ ಸೇವೇ ಮಿಹ ಮಹಾ ಲಕ್ಷ್ಮೀ ಸರೋಜಸ್ಥಿತ ಅಭಿಮಾನ ದೇವತೆಯಾದಂತಹ ಮಹಾಲಕ್ಷ್ಮಿಯನ್ನ ಮನಸ ಸ್ಮರಿಸುತ್ತ ಎಲ್ಲ ವೀಕ್ಷಕರನ್ನು ಕೂಡ ಹೆಗ್ಗದ್ದೆ ಸ್ಟುಡಿಯೋಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ವೀಕ್ಷಕರೇ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಲ್ವೇ ಈ ಒಂದು ಶ್ಲೋಕವೇ ನಿಮಗೆ ಹೇಳ್ತಾ ಇರಬಹುದು ಏನೋ ಲಕ್ಷ್ಮಿಯ ಒಂದು ವಿಚಾರದಲ್ಲಿ ಗುರುಗಳು ತಿಳಿಸ್ತಾ ಇದ್ದಾರೆ ಅಂತ ಖಂಡಿತವಾಗಿಯೂ ಹೌದು ಏನಪ್ಪ ವಿಷಯ ಅಂತಂದರೆ ನೋಡಿ ಝಣ ಝಣ ಕಾಂಚಣ ಅಲ್ವೇ ಝಣ ಜನ ಬಿಡ್ತಾ ಇರಬೇಕು ನಮ್ಮ ಕಿಸೆಯಲ್ಲಿ ಯಾವತ್ತೂ ಕೂಡ ಪರ್ಸ್ ಕಾಲಿನೇ ಆಗಬಾರ್ದು ಅಂತ ಯಾರ್ಯಾರು ಆಸೆ ಪಡ್ತೀರೋ ಖಂಡಿತವಾಗಿಯೂ ನಾನು ಹೇಳ್ತಕ್ಕಂಥ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ನಿಮ್ಮ ಪರ್ಸು ಯಾವತ್ತೂ ಕೂಡ ತುಂಬಿಕೊಂಡಿರುತ್ತೆ ಯಾವತ್ತೂ ಕೂಡ ನಿಮಗೆ ಹಣಕ್ಕೆ ಬರ ಹೇಳ್ತಕ್ಕಂಥದ್ದು ಬರೋದಿಲ್ಲ ಕೆಲವೊಮ್ಮೆ ಪರ್ಸು ಖಾಲಿಯಾಗಿದ್ದರೂ ಕೂಡ ನಿಮ್ಮ ಎ ಟಿ ಎಮ್ಮಲ್ಲಿ ಹಣ ಇರುತ್ತೆ ನಿಮ್ಮ ಬ್ಯಾಂಕ್ನಲ್ಲಿ ಹಣ ಇರುತ್ತೆ ಅಥವಾ ಕನಿಷ್ಠ ಪಕ್ಷ ಆ ಬ್ಯಾಂಕ್ನಲ್ಲಿರ್ತಕ್ಕಂಥ ಹಣದಿಂದ ಖಂಡಿತವಾಗಿಯೂ ನಿಮ್ಮ ಮೊಬೈಲಲ್ಲಿ ಇವತ್ತಿನ ದಿವಸ ಫೋನ್ಪೇನೋ ಗೂಗಲ್ ಪೇನೋ ಅಲ್ ಅಲ್ವೇ ಆ ರೀತಿಯಲ್ಲಾದರೂ ಕೂಡ ಕನಿಷ್ಠ ಪಕ್ಷ ನಿಮ್ಮಲ್ಲಿ ಹಣದ ಒಂದು ವ್ಯವಸ್ಥೆ ಖಂಡಿತವಾಗಿಯೂ ಹಾಗೆ ಆಗುತ್ತೆ ಹಾಗಿದ್ದರೆ ಲಕ್ಷ್ಮಿ ಯಾವತ್ತೂ ಕೂಡ ನಿಮಗೆ ಬರಿದಾಗಬಾರದು ಅಂತಂದ್ರೆ ನೋಡಿ ಲಕ್ಷ್ಮೀರ್ಮನ ಅಂತ ಶ್ರೀ ಸೂಕ್ತದಲ್ಲಿ ಬರುತ್ತೆ ಅಲ್ವೇ ಲಕ್ಷ್ಮೀ ಅನಪಗಾಮಿನಿ ನಿಧಾನವಾಗಿ ಚಲಿಸ್ತಕ್ಕಂಥ ಒಂದು ಲಕ್ಷ್ಮಿ ನಮಗೆ ಪ್ರಾಪ್ತಿಯಾಗಬೇಕು ಹಾಗಿದ್ರೆ ಸ್ಥಿರಲಕ್ಷ್ಮಿ ಭೋಗಲಕ್ಷ್ಮಿ ಯಶೋಲಕ್ಷ್ಮಿ ವಾಗ್ಯಲಕ್ಷ್ಮಿ ಗ್ರಹಣಲಕ್ಷ್ಮಿ ಗಮನಲಕ್ಷ್ಮಿ ಶಬ್ದಲಕ್ಷ್ಮಿ ಸ್ಪರ್ಶಲಕ್ಷ್ಮಿ ರೂಪಲಕ್ಷ್ಮಿ ರಸಲಕ್ಷ್ಮಿ ಸೌಗಂಧಲಕ್ಷ್ಮಿ ವೀರಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ವಿನಯಲಕ್ಷ್ಮಿ ವಿಚಾರಲಕ್ಷ್ಮಿ ಸೌಂದರ್ಯಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ಜ್ಞಾನಲಕ್ಷ್ಮಿ ಮೋಕ್ಷಲಕ್ಷ್ಮಿ ಇತ್ಯಾದಯ ಅಷ್ಟಮಹಾಲಕ್ಷ್ಮಿಯ ಪೂರ್ಣ ಅನುಗ್ರಹ ಸಿದ್ಧಾರ್ಥಂ ಅಂತ ಪುರೋಹಿತರು ಎಷ್ಟೋ ಸಂದರ್ಭದಲ್ಲಿ ನಿಮಗೆ ಆಶೀರ್ವಾದವನ್ನು ಕೂಡ ಮಾಡಿರಬಹುದು ಅಥವಾ ಏನಾದರೂ ಪೂಜೆ ಪುನಸ್ಕಾರ ನಡೀತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಒಂದು ಜೇಬಿನಲ್ಲಿ ಅಲಕ್ಷ್ಮಿಯೆಲ್ಲವೂ ಕೂಡ ದೂರವಾಗಿ ಮಹಾಲಕ್ಷ್ಮಿಯ ಅನುಗ್ರಹವಾಗಲಿ ಹೇಳ್ತಕ್ಕಂಥ ಒಂದು ಸಂಕಲ್ಪವನ್ನು ಅವರ ಒಂದು ಮಾತಿನ ಮುಖೇನವಾಗಿ ಸಂಸ್ಕೃತದ ವಾಕ್ಯದ ಮುಖೇನವಾಗಿ ಸಂಕಲ್ಪವನ್ನು ಮಾಡಿರ್ತಾರೆ ಅದು ನಿಮಗೆ ಅರ್ಥವಾಗಿರೋದಿಲ್ಲ ಹಾಗಿದ್ದರೆ ಯಾವುದೇ ಒಂದು ವ್ಯಕ್ತಿಗೂ ಕೂಡ ಆ ಒಂದು ಲಕ್ಷ್ಮಿಯ ಅನುಗ್ರಹ ಹೇಳ್ತಕ್ಕಂಥದ್ದು ಬೇಕೇ ಬೇಕು ನೋಡಿ ಅದಕ್ಕೋಸ್ಕರವಾಗಿ ಲಕ್ಷಯತೀತಿ ಲಕ್ಷ್ಮೀಹಿ ಅಂತ ಹೇಳ್ತೇವೆ ಲಕ್ಷಯತೀತಿ ಲಕ್ಷ್ಮೀಹಿ ಅಂತಂದ್ರೆ ಏನು ಖಂಡಿತವಾಗಿಯೂ ನಾವು ಯಾವುದನ್ನು ಲಕ್ಷ ಬಿಟ್ಟು ನೋಡ್ತೀವೋ ಅದೇ ನಮಗೆ ಲಕ್ಷ್ಮಿಯ ಒಂದು ವ್ಯವಸ್ಥೆಯಾಗಿ ಲಕ್ಷ್ಮಿಯ ಒಂದು ರೂಪವಾಗಿ ಕಾಣಿಸುತ್ತೆ ಎಷ್ಟೋ ಜನರಿಗೆ ಲಕ್ಷ್ಮಿ ಹೇಳ್ತಕ್ಕಂಥ ಒಂದು ಶಬ್ದಕ್ಕೆ ಅರ್ಥ ಹೋಗುತ್ತಿರೋದಿಲ್ಲ ಹಣ ಮಾತ್ರ ಲಕ್ಷ್ಮಿ ಅಂತಂದು ಕೊಡ್ತೀರಿ ಆದರೆ ಹಣದ ರೂಪಾಂತರವೆಲ್ಲವೂ ಕೂಡ ಲಕ್ಷ್ಮಿಯೇ ಹೌದು ಖಂಡಿತವಾಗಿ ಅದಕ್ಕೋಸ್ಕರವಾಗಿ ನಾನು ಹೇಳಿದ್ನಲ್ವ ಪರ್ಸಲ್ಲಿ ಯಾವತ್ತೂ ಹಣ ಖರ್ಚಾಗಬಾರ್ದು ಆದರೆ ಇವತ್ತಿನ ಕಾಲದಲ್ಲಿ ಪರ್ಸಲ್ಲಿ ನಾಲ್ಕಾರು ಎ ಟಿ ಎಮ್ ಕಾರ್ಡ್ ಇದ್ದರೂ ಕೂಡ ನಾಲ್ಕಾರು ಇವತ್ತಿನ ದಿವಸ ಕ್ರೆಡಿಟ್ ಕಾರ್ಡ್ ಇದ್ದರೆ ಅಥವಾ ಡೆಬಿಟ್ ಕಾರ್ಡ್ ಇದ್ದರೂ ಕೂಡ ಆ ಒಂದು ಕಾರ್ಡಿನಲ್ಲಿ ನಿಮಗೆ ಹಣವನ್ನು ತೆಗೆದುಕೊಳ್ಳತಕ್ಕಂಥ ಒಂದು ವ್ಯವಸ್ಥೆ ನಿಮಗಿದ್ರೂ ಕೂಡ ಅದು ಕೂಡ ಲಕ್ಷ್ಮಿಯೇ ಅಲ್ವೇ ಹಾಗಿದ್ರೆ ಎಲ್ಲಿ ಯಾವ ವಿಚಾರದಲ್ಲಿ ಕೈ ಹಾಕಿದ್ರೂ ಕೂಡ ಏನಾದರೂ ಒಂದು ತೆಗೆದುಕೊಳ್ಳೋದಕ್ಕೆ ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇನ್ಯಾರತ್ರ ಹಣವನ್ನು ಬೇಡಬೇಕು ಅಳತಕ್ಕಂಥ ಒಂದು ವ್ಯವಸ್ಥೆ ಖಂಡಿತವಾಗಿಯೂ ಆಗಕೂಡುದು ನೀವು ಇಚ್ಛೆಪಟ್ಟಂಥ ಒಂದು ವಸ್ತುವನ್ನು ಖರೀದಿ ಮಾಡ್ತಕ್ಕಂಥ ಒಂದು ಯೋಗ ಮತ್ತು ಯೋಗ್ಯತೆ ಶೀಘ್ರದಲ್ಲಿ ನಿಮಗೆ ಬರಬೇಕಿದ್ರೆ ಯಾವತ್ತೂ ಕೂಡ ಹಣದ ಒಂದು ಅರಿವು ಕಡಿಮೆ ಆಗಬಾರದು ಅಂತಂದರೆ ಖಂಡಿತವಾಗಿಯೂ ಅಲ್ಲಿ ಈ ಒಂದು ಶ್ರೀಸೂಕ್ತದ ಒಂದು ಮಂತ್ರ ಮಾತ್ರ ಪಠನೆಯನ್ನು ಮಾಡ್ತಾ ಇರಿ ಯಾವತ್ತೂ ಸದಾ ಸರ್ವದ ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಇರಿ ಅಲ್ಲಿ ಆ ಒಂದು ಲಕ್ಷ್ಮೀ ಗಾಯತ್ರಿ ಅಂತ ಬರುತ್ತೆ ಅದೇ ಶ್ರೀ ಸೂಕ್ತದಲ್ಲಿ ಬರತಕ್ಕಂಥ ಒಂದು ಲಕ್ಷ್ಮಿಯ ಒಂದು ಗಾಯತ್ರಿ ಮಂತ್ರ ಆ ಒಂದು ಮಂತ್ರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ ಯಾಕೆಂದ್ರೆ ಎಷ್ಟೋ ಜನರಿಗೆ ಇದರ ಗುಟ್ಟು ಗೊತ್ತೇ ಇರೋದಿಲ್ಲ ಸಂಪೂರ್ಣವಾಗಿ ಶ್ರೀ ಸೂಕ್ತವನ್ನೇ ಹೇಳಬೇಕು ಅಂತ ಅಂದ್ಕೊಳ್ತೀರಿ ಹಾಗಿದ್ರೆ ಅಂತಹ ಶ್ರೀ ಸೂಕ್ತವನ್ನೆಲ್ಲ ಕಲಿತುಕೊಂಡು ಹೇಳ್ತಕ್ಕಂಥದ್ದು ಸಾಮಾನ್ಯ ಜನರಿಗೆ ಕಷ್ಟ ಅಲ್ವೇ ಹಾಗಿರತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಓಂ ಮಹಾಲಕ್ಷ್ಮೀ ವಿದ್ಮಹೇ ವಿಷ್ಣು ಪತ್ನೈ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಈ ಒಂದು ಮಂತ್ರವನ್ನು ಮನಸ್ಸಿಗೆ ಕಂಡಾಗಲೆಲ್ಲ ಹೇಳ್ಕೊಳ್ತಾ ಕೂತ್ಕೊಳ್ಳಿ ಹೇಳ್ಕೊಳ್ಳಿ ಮನಸ್ಸಲ್ಲೇ ಹೇಳ್ಕೊಳ್ಳಿ ನೀವು ಬಾಯಿ ಬಿಟ್ಟು ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಬೇಡ ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಈ ಒಂದು ಮಂತ್ರವನ್ನು ಮನಸ್ಸಿನಲ್ಲಿಯೇ ಹೇಳ್ಕೊಳ್ತಾ ಇರಿ ಖಂಡಿತವಾಗಿಯೂ ಆ ಒಂದು ಸಂಪೂರ್ಣವಾದಂತಹ ಶ್ರೀ ಸೂಕ್ತವನ್ನು ಪಠನೆಯನ್ನು ಮಾಡಿದರೆ ಯಾವೊಂದು ಪುಣ್ಯ ಹೇಳ್ತಕ್ಕಂಥದ್ದು ಇದೆಯೋ ಆ ಎಲ್ಲ ಪುಣ್ಯಾಂಶಗಳು ಕೂಡ ಈ ಒಂದು ಲಕ್ಷ್ಮೀ ಗಾಯತ್ರಿ ಮಂತ್ರದಲ್ಲಿದೆಯಂತೆ ಹಾಗಿದ್ದರೆ ಈ ಒಂದು ಮಂತ್ರ ಹೇಳ್ಕೊಳ್ಳೋದೆ ಇಷ್ಟೊಂದು ಸುಲಭವಾದಂಥ ಟಿಪ್ಸ್ ಅಂತ ನಿಮಗೆ ಕಂಡಿರಬಹುದು ಪ್ರತಿನಿತ್ಯವೂ ಕೂಡ ಇನ್ನೊಂದು ಗುಟ್ಟನ್ನು ಹೇಳ್ಕೊಡ್ತೇನೆ ಕೇಳಿಕೊಳ್ಳಿ ಪ್ರತಿನಿತ್ಯ ನೀವು ಜೀವನದಲ್ಲಿ ಒಂದು ದಿನಕ್ಕೆ ಎಷ್ಟು ಹಣ ಸಂಪಾದನೆಯನ್ನು ಮಾಡ್ತೀರೋ ಖಂಡಿತವಾಗಿಯೂ ಆ ಒಂದು ಹಣವನ್ನ ಅವತ್ತಿನ ದಿವಸ ಯಾವತ್ತೂ ಕೂಡ ಉಪಯೋಗಿಸಬೇಡಿ ಇದೊಂದು ಟಿಪ್ಸು ನಿಮಗೆ ಹೇಳ್ತಕ್ಕಂಥದ್ದು ಎಷ್ಟೋ ಜನ ಉದ್ಯೋಗ ಮಾಡ್ತೀರಿ ಪ್ರತಿನಿತ್ಯ ಯಾವ್ಯಾವುದೋ ಒಂದು ವಿಭಾಗದಿಂದ ನಿಮಗೆ ಹಣ ಬಂದು ಇರುತ್ತೆ ಆದರೆ ಅಷ್ಟೇ ಅರ್ಜೆಂಟಾಗಿ ಖರ್ಚು ಮಾಡಬೇಕು ಅಂತ ಏನು ಮಾಡ್ತೀರಿ ಈ ಕಡೆ ಬರುತ್ತೆ ಈ ಕಡೆಯಿಂದ ಕೈ ಎತ್ತಿ ನೊಬ್ರಿಗೆ ಕೊಡ್ತೀರಿ ಖಂಡಿತವಾಗಿಯೂ ಆ ರೀತಿ ಮಾಡಬೇಡಿ ಆ ರೀತಿ ಮಾಡ್ತು ಅಂತಂದರೆ ನಿಮಗೆ ದರಿದ್ರ ಲಕ್ಷ್ಮಿಯು ಆವರಿಸಿಕೊಳ್ಳೋದಕ್ಕೆ ಸಂಶಯವೇ ಇಲ್ಲ ಹಾಗಿದ್ದರೆ ಕನಿಷ್ಠ ಪಕ್ಷ ಒಂದು ದಿನವನ್ನಾದರೂ ಕೂಡ ನಿಮ್ಮ ಬೀರುವಿನಲ್ಲಿ ಆ ಒಂದು ಹಣವನ್ನು ಇಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಪ್ರತಿನಿತ್ಯ ನೀವು ಮನೆಯಿಂದ ಹೋದ ತಕ್ಷಣದಲ್ಲಿ ಎಷ್ಟೋ ಜನ ನಿಮ್ಮ ಪ್ಯಾಂಟ್ ಜೋಬಲ್ಲೇ ಪರ್ಸನ್ನು ಇಟ್ಬಿಟ್ಟು ಇನ್ನೇನೋ ಕೆಲಸ ಮಾಡಲಿಕ್ಕೆ ಹೊರಡ್ತೀರಿ ಆದರೆ ಆ ರೀತಿಯಲ್ಲಿ ಮಾಡಕೂಡದು ಯಾವತ್ತೂ ಕೂಡ ಲಕ್ಷ್ಮಿ ಅಥವಾ ಪರ್ಸ್ ಹೇಳ್ತಕ್ಕಂಥದ್ದು ಭದ್ರವಾಗಿರಬೇಕು ಲಾಕ್ ಆಗಿರಬೇಕು ಲಕ್ಷ್ಮಿ ಹೇಳ್ತಕ್ಕಂಥವಳೆ ಅನಪಗಾಮಿನಿ ಅರ್ಥ ಏನು ಚಂಚಲೆ ಹೇಳ್ತಕ್ಕಂಥ ಒಂದು ಅರ್ಥವೂ ಅದು ಅಂತಹ ಚಂಚಲೆಯಾಗಿರ್ತಕ್ಕಂಥ ಲಕ್ಷ್ಮಿಯನ್ನು ಅನಪಗಾಮಿನಿಯಾಗಿ ನಾವು ಚಿಂತಿಸಿದ್ರೆ ನಿಧಾನವಾಗಿ ಚಲಿಸ್ತಕ್ಕಂಥ ಒಂದು ಲಕ್ಷ್ಮಿಯಾಗಿ ನಾವು ಪ್ರಾರ್ಥಿಸಿದೆವು ಅಂತಂದರೆ ಖಂಡಿತವಾಗಿ ಆ ಒಂದು ಲಕ್ಷ್ಮಿಯನ್ನು ಲಾಕಲ್ಲಿ ಇಡಬೇಕಂತೆ ಲಾಕರಲ್ಲಿ ಹಾಕಿಡ್ಬೇಕಂತೆ ಯಾಕೆಂದ್ರೆ ಲಾಕರಲ್ಲಿ ಹಾಕಿಟ್ಟರೂ ಕೂಡ ಆ ಒಂದು ಲಕ್ಷ್ಮಿ ಓಡ್ ಹೋಗ್ತಾಳೆ ಅಂತಂದರೆ ನೀವು ತೆರೆದಿರ್ತ ಬಿ ಮುಚ್ಚಿಡ್ತಕ್ಕಂಥದನ್ನು ಬಿಚ್ಚಿಟ್ರೆ ಆ ಒಂದು ಲಕ್ಷ್ಮಿ ಹೊರಗಡೆ ಹೋಗದೆ ಇರ್ತಾಳೆ ಹಾಗಿದ್ರೆ ಪ್ರತಿನಿತ್ಯ ನೀವೇನು ಹಣವನ್ನು ಗಳಿಸ್ತೀರೋ ಆ ಒಂದು ಹಣವನ್ನು ಕನಿಷ್ಠ ಪಕ್ಷ ಒಂದು ದಿನವನ್ನಾದರೂ ಕೂಡ ನಿಮ್ಮ ಬೀರುವಿನಲ್ಲಿ ಭದ್ರವಾಗಿಟ್ಟು ಮರುದಿವಸ ಅದನ್ನು ಪರಿಸ್ಥಿತಿ ಅಲ್ಲಿ ಹಾಕಿ ಯೂಸ್ ಮಾಡತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮಗೆ ತಿಳಿಸ್ತೇನೆ ಯಾವತ್ತೂ ಕೂಡ ನಿಮ್ಮ ಪರಸ್ ಖಾಲಿ ಆಗೋದಿಲ್ಲ ಇನ್ನು ಪ್ರತಿನಿತ್ಯವೂ ಕೂಡ ನೋಡಿ ಮನೆಯಲ್ಲಿ ಕುಂಕುಮಾರ್ಚನೆ ಪೂಜೆ ಅಂತ ನೀವು ಮಾಡಲೇಬೇಕು ಅಂತಹ ಹೆಣ್ಣು ಮಕ್ಕಳು ಪ್ರತಿನಿತ್ಯವೂ ಕೂಡ ಆ ಒಂದು ಕುಂಕುಮಾರ್ಚನೆ ಪೂಜೆ ಲಕ್ಷ್ಮೀ ಅಷ್ಟೋತ್ತರದಿಂದ ಪ್ರತಿನಿತ್ಯ ಸಾಯಂಕಾಲದಲ್ಲಿ ಒಂದು ಕುಂಕುಮಾರ್ಚನೆ ಪೂಜೆಯನ್ನು ಮಾಡಿ ಆ ಒಂದು ವೀಳ್ಯದನೆಯ ಮೇಲೆ ಒಂದು ರೂಪಾಯಿ ನಾಣ್ಯವನ್ನಿಟ್ಟೋ ಅಥವಾ ಐದು ರೂಪಾಯಿ ಕಾಯ್ನನ್ನಿಟ್ಟೋ ಪ್ರತಿನಿತ್ಯ ಆ ಒಂದು ಲಕ್ಷ್ಮಿಯ ಅಷ್ಟೋತ್ತರದಿಂದ ಓಂ ಪ್ರಕೃತ್ಯೈ ನಮಃ ಓಂ ವಿಕೃತ್ಯೈ ನಮಃ ಓಂ ವಿದ್ಯಾ ನಮಃ ಈ ರೀತಿಯಲ್ಲಿ ಆ ಒಂದು ಲಕ್ಷ್ಮಿಯ ಅಷ್ಟೋತ್ತರದಿಂದ ಅರ್ಚನೆಯನ್ನು ಮಾಡಿ ಆ ಒಂದು ಕುಂಕುಮವನ್ನು ಹೆಣ್ಣುಮಕ್ಕಳು ಧಾರಣೆಯನ್ನು ಮಾಡಿದ್ರೆ ಗಂಡು ಮಕ್ಕಳು ಪರಸ್ಸು ಯೂಸ್ ಮಾಡ್ತಿರಲ್ವೇ ಆ ಒಂದು ಪರಸ್ಸಿನಲ್ಲಿ ನಿಮ್ಮ ಹೆಂಗಸರು ಮಾಡಿರತಕ್ಕಂತಹ ಒಂದು ಕುಂಕುಮ ಅರ್ಚನೆ ಮಾಡಿರುವಂತಹ ಒಂದು ನಾಣ್ಯವನ್ನು ಪ್ರತಿನಿತ್ಯ ನಿಮ್ಮ ಪರಸ್ನಲ್ಲಿಟ್ಟುಕೊಳ್ತಕ್ಕಂಥದ್ರಿಂದ ಕನಿಷ್ಠ ಪಕ್ಷ ಪ್ರತಿ ಶುಕ್ರವಾರವಾದರೂ ಕೂಡ ಮಾಡಿ ಆ ಒಂದು ಶುಕ್ರವಾರ ಮಾಡಿರತಕ್ಕಂಥ ಒಂದು ನಾಣ್ಯವನ್ನು ಅರ್ಚನೆ ಮಾಡಿರತಕ್ಕಂಥ ಒಂದು ನಾಣ್ಯವನ್ನು ನಿಮ್ಮ ಪರಸ್ನಲ್ಲಿ ಯಾವತ್ತೂ ಕೂಡ ನಿಮಗೆ ಅಲಕ್ಷ್ಮಿ ಹೇಳ್ತಕ್ಕಂಥದ್ದು ದೊರಕೋದಿಲ್ಲ ಮಹಾಲಕ್ಷ್ಮಿಯ ಅನುಗ್ರಹ ಹೇಳ್ತಕ್ಕಂಥದ್ದು ಖಂಡಿತವಾಗಿಯೂ ನಿಮಗೆ ಆಗುತ್ತೆ ನಾನು ಈಗ ಹೇಳಿರ್ತಕ್ಕಂಥ ಎರಡು ಟಿಪ್ಸನ್ನು ಒಂದು ಮಂತ್ರವನ್ನು ನೀವು ಹೇಳಿಕೊಂಡ್ರಿ ಅಂತಂದರೆ ಖಂಡಿತವಾಗಿಯೂ ಯಾವತ್ತೂ ನಿಮಗೆ ನಮ್ಮಲ್ಲಿ ಆಡು ಭಾಷೆಯಲ್ಲಿ ಒಂದು ಮಾತಾಡ್ತೇವೆ ಆಗೋದಿಲ್ಲ ಖಂಡಿತವಾಗಿಯೂ ನಿಮಗೆ ಯಾವ ವಿಚಾರದಲ್ಲಿಯೂ ಕೂಡ ಹಣಕಾಸಿನ ಒಂದು ಮುಗ್ಗಟ್ಟು ಖಂಡಿತವಾಗಿಯೂ ನಿಮ್ಮ ಲೈಫಲ್ಲಿ ಬರೋದಿಲ್ಲ ಎಲ್ಲೋ ಒಂದು ದಿವಸ ನಾಲ್ಕು ದಿವಸ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಒಂದು ವರ್ಷ ಮಾಡಿದ್ರಿ ಅಂತಂದರೆ ಖಂಡಿತವಾಗಿಯೂ ಇದು ಫಲವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ದೀರ್ಘಕಾಲಿಕವಾಗಿ ಈ ಒಂದು ಅನುಷ್ಠಾನವನ್ನು ನೀವು ಮನಸ್ಸಲ್ಲಿ ಅಂದುಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಒಂದು ಸಂಕಲ್ಪದಂತೆ ಹಣದ ಒಂದು ಅರಿವು ತುಂಬಾ ಚೆನ್ನಾಗಿರುತ್ತೆ ಪರಸ್ಸು ಯಾವತ್ತೂ ಕೂಡ ತುಂಬಿ ತುಳುಕಾಡುತ್ತೆ ಯಾವೊಂದು ಸಮಯಕ್ಕೆ ಯಾವೊಂದು ಹಣ ನಿಮಗೆ ಒದಗಿ ಬರಬೇಕೋ ಅದು ನಿಮ್ಮ ಜೀವಿತಾವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಒದಗಿ ಬಂದೇ ಬರುತ್ತೆ ಇದೇ ಇವತ್ತಿನ ದಿನವಿಶೇಷತೆ ಹಾಗಿದ್ದರೆ ಈ ಒಂದು ಕಾರ್ಯಕ್ರಮ ನಿಮಗೆ ನಿಜವಾಗಿಯೂ ಇಷ್ಟವಾಗಿದ್ದಲ್ಲಿ ಖಂಡಿತವಾಗಿಯೂ ನಮ್ಮ ಹೆಗ್ಗದ್ದೆ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ ಈ ಒಂದು ಕಾರ್ಯಕ್ರಮದ ಲಿಂಕನ್ನು ಶೇರ್ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ ಹೇಳ್ತಕ್ಕಂಥ ಪ್ರಾರ್ಥನೆಯ ಮೇರೆಗೆ ನಾಳೆ ಇನ್ನೊಂದು ಹೊಸ ವಿಚಾರವನ್ನಿಟ್ಟು ಮಾತಾಡ್ತೇನಂತೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ